ಕೆಲವೇ ಕ್ಷಣಗಳಲ್ಲಿ ಹಿಜಾಬ್ ಕುರಿತಾದ ವಿಚಾರಣೆ ಹೈಕೋರ್ಟ್ ತ್ರಿಸದಸ್ಯ ಪೀಠದಲ್ಲಿ ಆರಂಭವಾಗಲಿದೆ. ಹೈಕೋರ್ಟ್ ಹಿಜಾಬ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ ತ್ರಿಸದಸ್ಯ ಪೀಠದಿಂದ ಹಿಜಾಬ್ ಅರ್ಜಿ ವಿಚಾರಣೆ. ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಈ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಇವರು ಮೂವರು ನ್ಯಾಯಮೂರ್ತಿಗಳಲ್ಲಿ ಒಬ್ಬರು. ಇನ್ನು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್, ಇವರು ಏಕಸದಸ್ಯ ಪೀಠದಲ್ಲಿ ಇವರೇ ನ್ಯಾಯಮೂರ್ತಿಗಳಾಗಿದ್ದರು ಮತ್ತು ಇವರೇ ವಿಸ್ತೃತ ಪೀಠಕ್ಕೆ ಕೊಡಿ ಅಂತೇಳಿ ಮನವಿ ಮಾಡಿಕೊಂಡಿದ್ರು. ಇನ್ನು ನ್ಯಾಯಮೂರ್ತಿ ಖ್ವಾಜಿ ಮಹಿಳಾ ಜಡ್ಜ್. ಸೊ ಋತುರಾಜ್ ಅವಸ್ಥಿ, ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಮತ್ತು ನ್ಯಾಯಮೂರ್ತಿ ಖಾಜಿ ಒಳಗೊಂಡ ತ್ರಿಸದಸ್ಯ ಪೀಠ. ನ್ಯಾಯಮೂರ್ತಿ ಖಾಜಿಯವರು ಮಹಿಳಾ ಜಡ್ಜ್, ಇನ್ನು ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಅವರು ಚೀಫ್ ಜಸ್ಟಿಸ್. ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಇವರು ಚೀಫ್ ಜಸ್ಟಿಸ್, ಮೊದಲು ನಂತರ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್. ಕೃಷ್ಣ ದೀಕ್ಷಿತ್ ಅವರು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ವಾದ ಪ್ರತಿವಾದಗಳನ್ನು ಕೇಳಿದ್ದಾರೆ. ಇನ್ನು ನ್ಯಾಯಮೂರ್ತಿ ಮೇಡಮ್ ಟ್ವಾಜ್, ತ್ರಿಸದಸ್ಯ ಪೀಠಗಳನ್ನು ಯಾಕೆ ಹಿಂಗೆ ಕೊಡ್ತಾರೆ ಅಂತಂದರೆ, ಕೆಲವೊಮ್ಮೆ ಬಹಳ ಮುಖ್ಯ ವಿಚಾರಗಳಲ್ಲಿ ಆಯಾಯ ಧರ್ಮಕ್ಕೆ ಅನುಸಾರವಾಗಿ ಕೂಡ ಅದರ ಬಗೆಗಿನ ಆಳ ಅಗಲಗಳ ಬಗ್ಗೆ ಗೊತ್ತಿರುವ ಕಾರಣಕ್ಕಾಗಿ ಕೂಡ ಆಯಾಯ ಧರ್ಮದ ಓರ್ವ ಜಡ್ಜ್ಗಳನ್ನು ಕೂಡ ನೇಮಿಸುವುದು ಒಂದು ರೀತಿಯಲ್ಲಿ ವಾಡಿಕೆ ಪದ್ಧತಿ. ಈವನ್ ಅಯೋಧ್ಯೆ ತೀರ್ಪು ಬಂದಾಗಲೂ ಕೂಡ ಅಬ್ದುಲ್ ನಜೀರ್ ಅಂತ ಒಬ್ಬರು ನ್ಯಾಯಮೂರ್ತಿಗಳನ್ನು ನೇಮಿಸಲಾಗಿತ್ತು ಸುಪ್ರೀಂ ಕೋರ್ಟ್ನಿಂದ. ಈಗಾಗಲೇ ವಿಚಾರಣೆ ಆರಂಭ. ಹೈಕೋರ್ಟ್ನ ತ್ರಿಸದಸ್ಯ ಪೀಠದಿಂದ ವಿಚಾರಣೆ ಆರಂಭ. ಈಗಾಗಲೇ ಇದರ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಏಕಸದಸ್ಯ ಪೀಠ ಮತ್ತು ತ್ರಿಸದಸ್ಯ ಪೀಠ ಕೂಡ ಹೇಳಿತ್ತು. ಹಾಗಾಗಿ ಒಂದೇ ಸಲಕ್ಕೆ ಆಗೋದಿಲ್ಲ, ಪ್ರತಿದಿನ ಇದರ ಬಗ್ಗೆ ವಿಚಾರಣೆ ನಡೆಯುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿತ್ತು ಘನವೆತ್ತ ನ್ಯಾಯಾಲಯ. ಅದರ ನಡುವೆಯೇ ಒಂದು ಮಧ್ಯಂತರ ತೀರ್ಪನ್ನು ಕೊಟ್ಟಿತ್ತು. ತೀರ್ಪು ಬರೋ ತನಕ ಯಾರು ಯಾವುದೇ ರೀತಿಯಲ್ಲಿ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ಉಡುಗೆಗಳನ್ನು ತೊಡಬಾರದು. ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ, ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್, ನ್ಯಾಯಮೂರ್ತಿ ಖಾಜಿ ಅವರನ್ನೊಳಗೊಂಡ ತ್ರಿಸದಸ್ಯ ಪೀಠ. ಋತುರಾಜ್ ಅವಸ್ಥಿ ಸ್ವತಃ ಮುಖ್ಯ ನ್ಯಾಯಮೂರ್ತಿಗಳು, ಕೃಷ್ಣ ಎಂ ದೀಕ್ಷಿತ್ ಏಕಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದವರು, ಇನ್ನೋರ್ವರು ಮಹಿಳಾ ನ್ಯಾಯಮೂರ್ತಿ ಜೆ ಎಂ ಖಾಜಿ. ಇವತ್ತು ಶಿವಮೊಗ್ಗ ಕಡೆ 13 ವಿದ್ಯಾರ್ಥಿನಿಯರು, ಇಲ್ಲ ನಾವು ಎಕ್ಸಾಮ್ಗೆ ನಾವು ಹಿಜಾಬ್ ಹಾಕ್ಕೊಂಡು ಎಕ್ಸಾಮ್ ಬರೀತೀವಿ ಅಂತ ಹೇಳಿದರು. ಆದರೆ ಪ್ರಿನ್ಸಿಪಾಲ್ ಅದಕ್ಕೆ ಅವಕಾಶ ಕೊಡಲಿಲ್ಲ. ಯಾಕಂದರೆ ಅವರು ಹೇಳೋ ಪ್ರಕಾರ ನ್ಯಾಯಾಲಯ ಈ ರೀತಿ ಹೇಳಿದೆ ಅನ್ನುವಂಥ ಮಾತು. ಫೈನಲ್ ವರ್ಡಿಕ್ಟ್ ಅಷ್ಟು ಬೇಗ ಬರೋದಿಲ್ಲ, ಇದು ಇಟ್ ವಿಲ್ ಟೇಕ್ ಟೈಮ್. ಸುದೀರ್ಘವಾದಂಥ ಆಳವಾದಂಥ ಅಧ್ಯಯನಗಳಾಗುತ್ತೆ. ಯಾಕಂದರೆ ಒಂದು ಸಲ ಅದು ತೀರ್ಪು ಕೊಟ್ಟ ನಂತರ ಅದೊಂದು ಪ್ರೆಸಿಡೆಂಟ್ ಆಗುತ್ತೆ. ಅಂದರೆ ಮುಂದಿನ ದಿನಮಾನಗಳಲ್ಲಿ
ಒಂದು 20-30-40 ವರ್ಷ ಕಳೆದ ನಂತರ ಕೂಡ ಯಾವ ರೀತಿ ಜಜ್ಮೆಂಟ್ ಕೊಡಬೇಕು ಅನ್ನುವಂಥ ವಿಚಾರಗಳು ಈ ರೀತಿ ನಡೆಯುತ್ತೆ. ಅದಕ್ಕೊಂದು ಆಧಾರವಾಗುತ್ತೆ. ಆಲ್ರೆಡಿ ಅರ್ಜಿದಾರರು 2-3 ಕೇಸ್ಗಳನ್ನು ಕೇಸ್ನ ವರ್ಡಿಕ್ಟನ್ನು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಮುಂದೆ ಅರ್ಹಿತರು. ಅಂದರೆ ಬಾಂಬೆ ಹೈಕೋರ್ಟ್, ವಿಶೇಷವಾಗಿ ಅವರು ಮಡ್ರಾಸ್ ಹೈಕೋರ್ಟ್ ಬಗ್ಗೆ ಹೇಳಿದರು. ಕರ್ನಾಟಕ ಸರ್ಕಾರ ಈ ವಸ್ತ್ರ ಸಂಹಿತೆಯನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಮುಂಬೈ ಹೈಕೋರ್ಟ್ನ ಒಂದು ತೀರ್ಪನ್ನು ಉಲ್ಲೇಖ ಮಾಡಿತ್ತು. ಮುಂಬೈ ಹೈಕೋರ್ಟ್ನ ತೀರ್ಪು ಯಾಕಪ್ಪ ಅಂತಂದರೆ, ಫಾತಿಮಾ ಅನ್ನುವಂಥ ಹೆಣ್ಣುಮಗಳು, 6ನೇ ತರಗತಿಯ ಹೆಣ್ಣುಮಗಳು, ತನಗೆ ಹಿಜಾಬ್ ಹಾಕೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಹೈಕೋರ್ಟ್ ಮೆಟ್ಟಲೇರಿರ್ತಾರೆ. ಆದರೆ ಮುಂಬೈ ಹೈಕೋರ್ಟ್ ಅದನ್ನು ನಿರಾಕರಿಸುತ್ತೆ, ಬೇಕಾಗಿಲ್ಲ ಇಲ್ಲಿ. ಯಾಕೆ ಅಂತಂದರೆ, ಒಂದನೇದು ಆಕೆ 6ನೇ ಕ್ಲಾಸ್ ಆಗಲಿ 7ನೇ ಕ್ಲಾಸ್, ಒಂದು ಹುಡುಗಿ ಕೇಳಿದ್ದಾಳೆ ನನಗೆ ರಕ್ಷಣೆಗೆ ಬೇಕು ಅಂತೇಳಿ. ಆದರೆ ಕೋರ್ಟ್ ಹೇಳುತ್ತೆ, ನೀನು ಹೋಗ್ತಿರೋದೇ ಹೆಣ್ಣು ಮಕ್ಕಳ ಶಾಲೆಗೆ, ಅಲ್ಲಿ ಅದರ ಅಗತ್ಯ ಏನಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡುತ್ತೆ. ಹಾಗಾಗಿ ಅವರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಅದನ್ನು ಮೊನ್ನೆ ರಾಜ್ಯ ಸರ್ಕಾರ ಒಂದು ತೀರ್ಮಾನ, ಅಂದರೆ ಆದೇಶ ಏನು ಹೊರಡಿಸ್ತು ಸಮವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಉಲ್ಲೇಖ ಕೂಡ ಮಾಡಿತ್ತು. ಫೆಬ್ರವರಿ ಕೌಂಟರ್ನಲ್ಲಿ ಅರ್ಜಿ ಸಲ್ಲಿಸಿ ನ್ಯಾಯಪೀಠ ಬೇಡ ಎಂದ ಸಿಜೆ. ಅರ್ಜಿದಾರ ಪರ ವಕೀಲ ದೇವದತ್ ಕಾಮತ್ ವಾದವನ್ನು ಆರಂಭ ಮಾಡಿದ್ದಾರೆ. ಹೊಸ ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾರೆ ವಕೀಲರು. ಫೆಬ್ರವರಿ 5ರ ಸರ್ಕಾರದ ಸಮವಸ್ತ್ರ ಕಡ್ಡಾಯ ಆದೇಶ ಸಂವಿಧಾನ ಬಾಹಿರ. ಫೆಬ್ರವರಿ 5ನೇ ತಾರೀಕು ಅಂದರೆ ಈ ಏಕಸದಸ್ಯ ಪೀಠಕ್ಕೆ ಬರುವುದಕ್ಕಿಂತ ಮೊದಲೇ ಸರ್ಕಾರ ಒಂದು ಆದೇಶವನ್ನು ಮಾಡಿತ್ತು. ಫೆಬ್ರವರಿ 5ನೇ ತಾರೀಕು ಸರ್ಕಾರ ಸಮವಸ್ತ್ರ ಕಡ್ಡಾಯ ಆದೇಶವನ್ನು ಮಾಡಿದ್ದೆ, ಅದು ಸಂವಿಧಾನ ಬಾಹಿರ ಅಂತೇಳಿ ಅರ್ಜಿದಾರ ಪರ ವಕೀಲ ದೇವದತ್ ಕಾಮತ್ ಹೇಳ್ತಾ ಇದ್ದಾರೆ. ಇದು ಕರ್ನಾಟಕ ಶಿಕ್ಷಣ ಕಾಯ್ದೆಯ ಅದನ್ನು ಉಲ್ಲೇಖ ಮಾಡ್ತಾರೆ ಅವರು, ಅರ್ಜಿದಾರ ಪರ ವಕೀಲ ದೇವದತ್ ಕಾಮತ್. ಏನು ಫೆಬ್ರವರಿ 5ನೇ ತಾರೀಕು ಸರ್ಕಾರದ ಸಮವಸ್ತ್ರ ಕಾಯ್ದೆ ಏನಿದೆ ಅದು ಕಾನೂನಿನ ಉಲ್ಲಂಘನೆ, ಕರ್ನಾಟಕ ಶಿಕ್ಷಣ ಕಾಯ್ದೆ ಅದು ಸರಿಯಿಲ್ಲ. ಫೆಬ್ರವರಿ 5ನೇ ತಾರೀಕು ನೀವು ಆತುರಾತುರವಾಗಿ ಮಾಡಿದ್ದೀರಿ, ಅದು ಸರಿಯಿಲ್ಲ, ಅದು ಆದೇಶ ಸಂವಿಧಾನ ಬಾಹಿರ. ಸಂವಿಧಾನ ಬಾಹಿರ ಅಂತಂದರೆ ಕಾನೂನಿಗೆ ವಿರುದ್ಧವಾಗಿದೆ ಅಂತ. ಸಂವಿಧಾನದ ಆಶಯಗಳಿಗೆ ಪೂರಕವಾಗಿಲ್ಲ ಅಂತೇಳಿ ಇದು ದೇವದತ್ ಕಾಮತ್ ಅವರ ವಾದ. ಕರ್ನಾಟಕ ಶಿಕ್ಷಣ ಕಾಯ್ದೆ ಉಲ್ಲೇಖ ಮಾಡಿದ ವಕೀಲ ಕಾಮತ್, ದೇವದತ್ ಕಾಮತ್, ಇದು ಸಂವಿಧಾನ ಬಾಹಿರವಾದಂಥ ಆದೇಶವನ್ನು ಕೊಟ್ಟಿದ್ದಾರೆ ಫೆಬ್ರವರಿ 5ನೇ ತಾರೀಕು. ಯಾಕಂದರೆ ಈ ಗಲಾಟೆ ಭುಗಿಲೇಳ್ತಾ ಇದ್ದ ಹಾಗೇನೆ ಕಾಲೇಜುಗಳಲ್ಲಿ ಸಮವಸ್ತ್ರ ಇರಬೇಕು ಅಂತ ಏನಿರಲಿಲ್ಲ. ಆಗ ಬಹುತೇಕರಿಗೆ ಗೊತ್ತಿದೆ, SSLC ತನಕ ಯೂನಿಫಾರ್ಮ್ ಇತ್ತು, ಅದಾದ ನಂತರ ಯೂನಿಫಾರ್ಮ್ ಇರ್ತಿರಲಿಲ್ಲ ಈ ಹಿಂದೆ. ಆಮೇಲೆ ಅದೊಂದು ದೊಡ್ಡ ರೀತಿಯಲ್ಲಿ ಯೂನಿಫಾರ್ಮ್ ಅಂತ ಏನು ಮಾಡಲಾಗತ್ತೆ, ಅದು ಏನು ಯಾವ ಕಾರಣಕ್ಕೂ ದೊಡ್ಡ ತಲೆನೋವು ಆಗಿರಲಿಲ್ಲ ಅದು. ಆದರೆ ಈಗ ಅಚಾನಕ್ಕಾಗಿ ಅದುವೇ ಈಗ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆ ಸಂದರ್ಭದಲ್ಲಿ ಕರ್ನಾಟಕ ಶಿಕ್ಷಣ ಕಾಯ್ದೆ ಏನಿದೆ, ಸರ್ಕಾರ ಆತುರಾತುರವಾಗಿ ಒಂದು ವಸ್ತ್ರ ಸಂಹಿತೆ ಹೇಗಿರಬೇಕು, ಸಮವಸ್ತ್ರ ಸಂಹಿತೆ ಹೇಗಿರಬೇಕು ಅಂತೇಳಿ ಒಂದು ಆದೇಶವನ್ನು ಪ್ರಕಟಿಸಿತ್ತು.
ಅದಾದ ಎರಡು ದಿನಗಳಲ್ಲಿ ಇದು ಕೋರ್ಟ್ಗೆ ಹೋಯಿತು, ಅಂದರೆ ಏಕಸದಸ್ಯ ಪೀಠಕ್ಕೆ ಹೋಯಿತು. ಈಗ ವಕೀಲ ಕಾಮತ್ ಅವರು ಹೇಳ್ತಾ ಇದ್ದಾರೆ, ನೋನು ಅದು ಸಂವಿಧಾನ ಬಾಹಿರವಾಗಿದೆ, ಫೆಬ್ರವರಿ 5ನೇ ತಾರೀಕು ಏನು ಒಂದು ಆದೇಶವನ್ನು ಮಾಡಿದೆ ಅದು ಸರಿ ಇಲ್ಲ ಅಂತೇಳಿ ವಾದವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಎಕ್ಸಾಮ್ ಬರೆಯೋಕ್ಕೆ ಬಂದಂಥ 13 ಹೆಣ್ಮಕ್ಕಳು, ನಾವು ಹಿಜಾಬ್ ಹಾಕ್ಕೊಂಡೇ ಎಕ್ಸಾಮ್ ಬರೀತೀವಿ ಅಂತ ಹೇಳಿದರು, ಅಲ್ಲಿ ಪ್ರಿನ್ಸಿಪಲ್ ಅದಕ್ಕೆ ಬಿಡಲಿಲ್ಲ. ಅವರು ಆ ರೀತಿ ಮಾಡೋದಕ್ಕೊಂದು ಕಾರಣ ಇದೆ, ಯಾಕಂದರೆ ಮಧ್ಯಂತರ ಆದೇಶಕ್ಕಿಂತ ಮೊದಲು ಯಾರು ಏನು ಮಾಡ್ತಾರೆ ಯಾರಿಗೂ ಗೊತ್ತಿರಲಿಲ್ಲ. ಈಗೇನಾಗಿದೆ ಅಂತಂದರೆ ಸರ್ಕಾರವೇ ಹೇಳಿಬಿಟ್ಟಿದೆ, ಅಲ್ಲಿ ತನಕ ಧಾರ್ಮಿಕವಾಗಿ ಕಾಣುವಂಥ ಯಾವುದೇ ಬಟ್ಟೆಗಳನ್ನು ಹಾಕೊಂಡು ಬರಬಾರ್ದು, ಎಕ್ಸೆಪ್ಟ್ ಯೂನಿಫಾರ್ಮ್ ಅಂತ ಹೇಳಿ. ಈಗ ಅರ್ಜಿದಾರರ ಪರ ವಕೀಲರು ಮೊನ್ನೆಯಿಂದ ವಾದ ಮಾಡ್ತಾ ಇರೋದು, ನಾವು ಯೂನಿಫಾರ್ಮ್ ಬೇಡ ಅಂತ ಯಾವತ್ತೂ ಹೇಳಿಲ್ಲ, ನಾವು ಯೂನಿಫಾರ್ಮೇ ಹಾಕ್ತಾ ಇದ್ದೀವಿ, ಹೆಗಲಿಗೆ ಹಾಕ್ಕೊಳ್ಳುವಂಥ ದುಪ್ಪಟ್ಟ ಏನಿದೆ ಅದನ್ನು ತಲೆ ಮೇಲೆ ಹಾಕ್ಕೋತೀವಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಅವಕಾಶ ಕೊಡಬೇಕು, ಅದಕ್ಕೆ ಕಾನೂನಲ್ಲೂ ಅವಕಾಶ ಇಲ್ಲೇ ಇದೆ, ಧರ್ಮದಲ್ಲೂ ಕೂಡ ಅವಕಾಶ ಇದೆ ಅಂಥೇಳಿ. ಸೊ ಅದರ ಇದಕ್ಕೆ ಇದರ ಪರ ವಿರೋಧ ಸಾಕಷ್ಟು ಧ್ವನಿಗಳು ಕೇಳಿಬರ್ತಾ ಇದೆ. ವಿರೋಧ ಮಾಡೋರು ಹೇಳ್ತಾ ಇರುವಂಥದ್ದು, ನೀವು ನಿಮಗೆ ಬೇಕಾದಾಗ ನಿಮಗೆ ಬೇಕಾದ ಕಾನೂನು ಇದ್ದಾಗ ನೀವು ಧಾರ್ಮಿಕ ಅವಕಾಶ ಅಂತ ಕೇಳ್ತೀರಿ, ಧಾರ್ಮಿಕ ಅವಕಾಶದಲ್ಲಿ ಅವಕಾಶ ಇಲ್ಲದೇ ಇದ್ದಾಗ ಅದು ಸಂವಿಧಾನ ಅವಕಾಶ ಅಂತ ಕೇಳ್ತೀರಿ, ಒಂದಕ್ಕೊಂದು ತೋರಿಸ್ತಾ ಇರ್ತೀರಿ. ಸರ್ಕಾರದ ಆದೇಶ ವಿವೇಚನಾರಹಿತವಾಗಿದೆ, ಅದು ಸಂವಿಧಾನದ ಉಲ್ಲಂಘನೆಯಾಗಿದೆ. ಫೆಬ್ರವರಿ 5ನೇ ತಾರೀಕು ಎಲ್ಲರೂ ಕೂಡ ಕಂಪಲ್ಸರಿ ಹಾಕಲೇಬೇಕು, ಆಮೇಲೆ ಅದು ಬಿಟ್ಟು ಬೇರೆ ರೀತಿಯಲ್ಲಿ ಹಾಕೋಂಗಿಲ್ಲ. ಅಂದರೆ ವಸ್ತ್ರ ಸಂಹಿತೆ, ಯೂನಿಫಾರ್ಮ್ ಸಂಹಿತೆ, ಸಮವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸಿತ್ತು. ನಿಗದಿತ ಸಮವಸ್ತ್ರದಲ್ಲಿ ಬದಲಾವಣೆ ಅಧಿಕಾರ ಕಾಲೇಜು ಅಭಿವೃದ್ಧಿ ಮಂಡಳಿಗಿದೆ. ನಿಗದಿತ ಸಮವಸ್ತ್ರದಲ್ಲಿ ಬದಲಾವಣೆ, ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಬೇಕೋ ಬೇಡವೋ ಎನ್ನುವುದು ಕಾಲೇಜು ಆಡಳಿತ ಮಂಡಳಿ ನಿರ್ಧರಿಸುವುದು ಕಾನೂನು ಬಾಹಿರ. ಇದು ಬಹಳ ದೊಡ್ಡ ರೀತಿಯಲ್ಲಿ ಕಿರಿಕಿರಿ ಆಗ್ತಾ ಇರೋದು. ಇದು ಕಾಲೇಜು ಆಡಳಿತ ಮಂಡಳಿ ಇರುತ್ತಲ್ಲ, ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಆಡಳಿತ ಮಂಡಳಿ, ಅದು ರಕ್ಷಕ ಶಿಕ್ಷಕ ಸಂಘ ಅಂತೇನು ಕರಿತೀವಿ ಅದೇ ಥರ ರಕ್ಷಕ ಶಿಕ್ಷಕ ಸಂಘ ಮೊದಲಿಂದಲೂ ಇತ್ತು. ಅದು ಜೊತೆಗೆ ಸ್ಥಳೀಯರು ಒಬ್ಬರು ಯಾರಾದರೂ ಇರ್ತಾರೆ, ಒಂದು ರೀತಿಯಲ್ಲಿ ಪಂಚಾಯತ್ ಇದ್ದ ಹಾಗೆ. ಇವರು ಹೇಳ್ತಾ ಇರೋದು ಇದನ್ನು ಸರ್ಕಾರ ಈ SDMC ಇದೆಯಲ್ಲ, ಕಾಲೇಜು ಆಡಳಿತ ಮಂಡಳಿ, ಶಾಲಾ ಆಡಳಿತ ಮಂಡಳಿ, ಇವರು ನಿರ್ಧಾರ ಮಾಡಬಾರ್ದು, ಮಾಡಬಾರದು ಹೆಂಗಾಗಬೇಕು ಅಂತೇಳಿ. ಸಾರ್ವಜನಿಕ ಸುವ್ಯವಸ್ಥೆಗೆ ಬೇಕಾಗಿ ಹಿಜಾಬ್ ಬೇಡ ಅಂತ ಹೇಳೋದು ಅದು ಸರಿಯಲ್ಲ. ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹಿಜಾಬ್ ಧರಿಸೋದು ಧಾರ್ಮಿಕ ಹಕ್ಕು ಅಲ್ಲ, ಅದು ಧಾರ್ಮಿಕ ಹಕ್ಕಲ್ಲ ಅಂತೇಳಿ ಸರ್ಕಾರ ಹೇಳಬಾರ್ದು. ಯಾರೋ ಶಾಸಕರ ನೇತೃತ್ವದಲ್ಲಿ ಸಮಿತಿ ಮೂಲಭೂತ ಹಕ್ಕನ್ನು ನಿರ್ಧರಿಸೋದು, ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಬೇಕೋ ಬೇಡ ಅಂತ ತೀರ್ಮಾನ ಮಾಡೋದು, ಕಾಲೇಜು ಆಡಳಿತ ಮಂಡಳಿ, ಶಾಲಾ ಆಡಳಿತ ಮಂಡಳಿ, ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ದೇವದತ್ ಕಾಮತ್. ಕಾನೂನು ಸುವ್ಯವಸ್ಥೆ, ನೈತಿಕತೆ, ಆರೋಗ್ಯ ವಿಷಯದಲ್ಲಷ್ಟೇ ಧಾರ್ಮಿಕ ಹಕ್ಕಿಗೆ ತಡೆ. ಕಾನೂನು ಸುವ್ಯವಸ್ಥೆ, ನೈತಿಕತೆ ಈ ವಿಷಯದಲ್ಲಿ ಮಾತ್ರ ಧಾರ್ಮಿಕ ಹಕ್ಕಿಗೆ ತಡೆ ಇರುತ್ತೆ. ಅಂದರೆ ಕಾನೂನು ಸುವ್ಯವಸ್ಥೆ ಬಂದಾಗ ಕಾನೂನು ಸುವ್ಯವಸ್ಥೆ ಅಂತ ಇಟ್ಕೊಳ್ಳಿ. ಈಗ ಒಂದು ಪೊಲೀಸರು ಒಬ್ಬರನ್ನ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ, ಚೆಕ್ಕಿಂಗ್ ಮಾಡ್ತಾ ಇರುವಾಗ ಇಲ್ಲ ನೀವು ಹಿಂಗೆ ಅದನ್ನು ತೆಗಿಬೇಕು ಅಂತ ಹೇಳೋಂಗಿಲ್ಲ, ನಮಗದು ಧಾರ್ಮಿಕ ಹಕ್ಕು, ನೋ ನೋ ಅಲ್ಲೆಲ್ಲ ಬರೋದಿಲ್ಲ, ತೆಗಿಬೇಕಷ್ಟೇ. ಇನ್ನು ನೈತಿಕತೆ ವಿಚಾರ ಬಂದಾಗ, ನೈತಿಕತೆ ವಿಚಾರ ಬಂದಾಗಲೂ ಅಷ್ಟೇ, ಇಲ್ಲ ನಮಗೆ ಇದನ್ನು ಮುಟ್ಟೋಂಗಿಲ್ಲ, ನೀವು ಹಂಗೆ ಮಾಡೋಂಗಿಲ್ಲ, ಅದು ನಮ್ಮ ಧಾರ್ಮಿಕ ಹಕ್ಕು, ಸಾಂವಿಧಾನಿಕ ಹಕ್ಕು ಅಂಥದ್ದೇನಿಲ್ಲ, ಈಗ ನಮಗೆ ಏನು ಬೇಕಿದ್ರೂ ಮಾತಾಡ್ಬೋದು ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ ಅಂದುಕೊಂಡು ನಾವು ಏನು ಬೇಕಿದ್ರೂ ಮಾತಾಡ್ಬೋದು. ಓಕೆ, ನಮಗೆ ಮಾತನಾಡುವ ಹಕ್ಕಿದೆ, ಮಾತನಾಡುವ ಹಕ್ಕಿದೆ ಅಂತಂದ್ಬಿಟ್ಟು ಒಂದು ರೋಡಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದರೆ ಪೊಲೀಸರು ಬಂದು ತಡೆಯೋ ರೈಟ್ಸ್ ಇದೆಯಲ್ವಾ, ಅದು ನೈತಿಕತೆ ಅಥವಾ ಅದು ಕಾನೂನು ಸುವ್ಯವಸ್ಥೆ ಹಕ್ಕಾಗುತ್ತೆ. ಅವನು ಕಿರಿಕಿರಿ ಮಾಡ್ತಾ ಇದ್ದಾನೆ,
ಅದು ತೊಂದರೆ ಆಗ್ತಾ ಇದೆ. ನಿಜ, ಆತನಿಗೆ ಮಾತನಾಡೋದಕ್ಕೆ ಹಕ್ಕಿದೆ, ಹೋರಾಟ ಮಾಡೋದಕ್ಕೆ ಹಕ್ಕಿದೆ. ಒಬ್ಬ ಹೋರಾಟ ಮಾಡ್ತಾ ನಾನು ಹೋರಾಟ ಮಾಡ್ತೀನಿ, ಬಸ್ನ ಕೆಳಗೆ ಬೀಳ್ತೀನಿ ಅಂತ ಹೇಳುವಾಗ ಆತನನ್ನು ಪೊಲೀಸರು ಎತ್ತಾಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಯಾಕೆಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ತೊಂದರೆ ಆಗ್ತದೆ. ಇನ್ನು ನೈತಿಕತೆ ವಿಚಾರ ಮತ್ತು ಆರೋಗ್ಯ ವಿಚಾರ. ಆರೋಗ್ಯ ವಿಚಾರ ಬಂದಾಗ ಅಷ್ಟೇ, ಆರೋಗ್ಯ ವಿಚಾರ ಯಾಕಪ್ಪ ಇಲ್ಲಿ ಬಂತು ಅಂತಂದರೆ, ಈಗ ಹಿಜಾಬ್ ವಿಚಾರ ಬಂದಕ್ಕೆ ನಾನು ಹೇಳ್ತಿರೋದು, ಹಿಜಾಬ್ ಹಾಕ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಹೆಣ್ಮಕ್ಳು. ನಾಳೆ ಒಂದು ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲೂ ಇಲ್ಲ ನಾನು ಹಿಜಾಬ್ ಹಾಕ್ಕೊಂಡೇ ಇರ್ತೀನಿ, ನೀವು ಆಪರೇಷನ್ ಮಾಡುವಂಥ ಡ್ರೆಸ್ ಹಾಕೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ. ಸೊ ಇಲ್ಲಿ ಎಂಥದೇ ಧಾರ್ಮಿಕ ಬಂದರೂ ಕೂಡ ಅಲ್ಲಿ ತಡೆ ಇದ್ದೇ ಇರುತ್ತೆ. ಅದೆಲ್ಲರಿಗೂ ಎಲ್ಲರಿಗೂ ಅನ್ವಯ. ಕಾನೂನು ಸುವ್ಯವಸ್ಥೆ, ನೈತಿಕತೆ, ಆರೋಗ್ಯ, ಈ ವಿಚಾರದಲ್ಲಿ ಮಾತ್ರ ಧಾರ್ಮಿಕ ಹಕ್ಕಿಗೆ ತಡೆ, ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಇಲ್ಲ. ಕಾನೂನು ಸುವ್ಯವಸ್ಥೆ, ನೈತಿಕತೆ, ಆರೋಗ್ಯ ವಿಷಯದಲ್ಲಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.